ದೇವರ ದರ್ಶನಕ್ಕೆ ತೆರಳಿದ್ದ ಮಹಿಳೆಯ ಮೇಲೆ ಹಲ್ಲೆ ನಡೆಸಲಾಗಿದೆ ಬಡ ಮಹಿಳೆಯ ಮೇಲೆ ದೇವಸ್ಥಾನದಲ್ಲಿ ನೀಚ ಕೃತ್ಯ ಎಸಗಲಾಗಿದೆ ದೇವರ ಎದುರೇ ಮಹಿಳೆಗೆ ಇಗ್ಗಾಮುಗ್ಗ ತಳಿಸಲಾಗಿದೆ ಜಡೆ ಹಿಡಿದು ಹೊರಗೆ ಎಳೆದೊಯ್ದು ಬಿಸಾಕಿದಾನೆ ವ್ಯಕ್ತಿಯೊಬ್ಬ ಇದು ಬೆಂಗಳೂರಿನಲ್ಲಿ ನಡೆದಿರುವಂತ ಹೀನ ಕೃತ್ಯ ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ನಡೆದಿದೆ ಈ ಘಟನೆ ಈ ಕೃತ್ಯದ ಸಂಪೂರ್ಣ ದೃಶ್ಯ ಅಲ್ಲೇ ಇದ್ದಂತ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಅಮೃತಹಳ್ಳಿಯ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಈ ಘಟನೆ ನಡೆದಿದೆ ಮಹಿಳೆಯನ್ನ ಥಳಿಸಿದ ದೇವಾಲಯದ ಧರ್ಮದರ್ಶಿ ಮುನಿಕೃಷ್ಣ ರಾಡ್ನಿಂದ ಹಲ್ಲೆಗೆ ಮುನಿಕೃಷ್ಣ ಮುಂದಾಗಿದ್ರು ಅನ್ನುವಂತ ಮಾಹಿತಿ ಸದ್ಯ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಮಹಿಳೆ ಮುನಿಕೃಷ್ಣ ವಿರುದ್ಧ 354 ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ ಸದ್ಯ ಮುನಿಕೃಷ್ಣನನ್ನ ಬಂಧಿಸಿದ್ದಾರೆ ಅಮೃತಹಳ್ಳಿ ಪೊಲೀಸರು ಯಾವ ಕಾರಣಕ್ಕೆ ಈತ ಈ ರೀತಿ ನಡೆದುಕೊಂಡಿದ್ದಾನೆ ಅನ್ನೋದು ಗೊತ್ತಾಗಿಲ್ಲ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ದೇವಸ್ಥಾನಕ್ಕೆ ಬಂದಂತ ಬಡ ಮಹಿಳೆಯ ಮೇಲೆ ಈ ರೀತಿ ಹೀನವಾಗಿ ನಡೆದುಕೊಂಡಿದ್ದಾನೆ ಆಕೆಯ ಜುಟ್ಟನ್ನ ಎಳೆದು ಹೊರಗೆ ಬಿಸಾಕಿರುವಂತ ಎಲ್ಲಾ ದೃಶ್ಯಾವಳಿಗಳು ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಸದ್ಯಕ್ಕೆ ಮುನಿಕೃಷ್ಣನನ್ನ ಅಮೃತಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಮಹಿಳೆ ಮೇಲೆ ರೌಡ್ ನಿಂದ ಕೂಡ ಹಲ್ಲೆ ಮಾಡುವುದಕ್ಕೆ ಆತ ಮುಂದಾಗಿದ್ದ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗಿದೆ ಈ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ ಆ ಮಹಿಳೆ ಏನೋ ಹೇಳಬೇಕು ಅಂತೇನೋ ಹೊರಟಿರ್ತಾರೆ ಸಂದರ್ಭದಲ್ಲಿ ಆ ಮುನಿಕೃಷ್ಣ ಧರ್ಮದರ್ಶಿ ಆ ದೇವಾಲಯದ ಧರ್ಮದರ್ಶಿ ಮುನಿಕೃಷ್ಣ ಆಕಿಯ ಜುಟ್ಟನ್ನ ಹಿಡಿದು ಹೊರಗೆ ಎಳೆದು ಬಿಸಾಕಿದ್ದಾನೆ ಸದ್ಯಕ್ಕೆ ಆ ಮಹಿಳೆ ಆತನ ವಿರುದ್ಧ ದೂರನ್ನ ಕೂಡ ಕೊಟ್ಟಿದ್ದಾರೆ ಎಲ್ಲಾ ದೃಶ್ಯಾವಳಿಗಳು ಅಲ್ಲೇ ಇದ್ದಂತ ಸಿಸಿಟಿವಿ ರೆಕಾರ್ಡ್ ಆಗಿದೆ ಇನ್ನು ಸುತ್ತಮುತ್ತ ಇರುವಂತ ಜನರು ಕೂಡ ಆಕೆಯನ್ನ ರಕ್ಷಣೆ ಮಾಡೋದಕ್ಕೂ ಕೂಡ ಮುಂದಾಗಿಲ್ಲ ಹೊರಗಡೆ ಎಳೆದು ಬಿಸಾಕಿರುವಂತ ದೃಶ್ಯಾವಳಿಯನ್ನು ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ ಎಲ್ಲವೂ ಕೂಡ ಸಿಸಿಟಿವಿ ಅಲ್ಲಿ ರೆಕಾರ್ಡ್ ಆಗಿದೆ ಆತ ಮತ್ತೆ ರಾಡನ್ನ ಹಿಡಿದುಕೊಂಡು ಆಕೆಗೆ ಹಲ್ಲೆ ಮಾಡೋದಕ್ಕೂ ಕೂಡ ಆತ ಮುಂದಾಗಿರುವಂತ ದೃಶ್ಯಾವಳಿಗಳು ಕೂಡ ಅಲ್ಲಿ ಲಭ್ಯ ಆಗಿದೆ ಸದ್ಯಕ್ಕೆ ಆ ಮಹಿಳೆ ಕೊಟ್ಟಿರುವಂತ ದೂರಿನ ಆಧಾರದ ಮೇಲೆ ಮುನಿಕೃಷ್ಣನನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ ದೂರಿನ ಪ್ರತಿ ಕೂಡ ನೀವಲ್ಲಿ ಗಮನಿಸ್ತಾ ಇರಬಹುದು ಹೇಮಾವತಿ ಅನ್ನುವಂತ ಮಹಿಳೆ ಕೊಟ್ಟಿರುವಂತ ದೂರು ಇದು ಅಮೃತಹಳ್ಳಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನದ ಧರ್ಮ ಕಾರ್ಯದರ್ಶಿ ಎನ್ ಮುನಿಕೃಷ್ಣ ಅವರು ನನ್ನ ಮೇಲೆ ಹಲ್ಲೆ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಟ್ಟಿದ್ದೀನಿ ಅನ್ನುವಂತ ವಿಚಾರವನ್ನು ಕೂಡ ಅಲ್ಲಿ ಅವರು ಹೇಳಿದ್ದಾರೆ ಯಾವ ಕಾರಣಕ್ಕೆ ಆತನ ಮೇಲೆ ಹಲ್ಲೆಗೆ ಮುಂದಾಗಿದ್ದ ಅನ್ನುವಂತ ವಿಚಾರವನ್ನು ಕೂಡ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಮಹಿಳೆ ಈ ಸ್ಮಾರ್ಟ್ ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ